ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಗ್ನಿಪತ್ತನ್ನ ವಿರೋಧಿಸಿ ನಡೆಸುತ್ತಿರುವ ಹೋರಾಟಕ್ಕೆ ಇವತ್ತು 5ನೇ ದಿನ. ಕಳೆದ 4 ದಿನಗಳಲ್ಲಿ ದೇಶದಾದ್ಯಂತ ಈ ಪ್ರತಿಭಟನೆಕಾರರು ಅರ್ಥಾತ್ ಅದರೊಳಗೆ ಸೇರಿಕೊಂಡಿರುವ ಗಲಭೆಕೋರರು ನಡೆಸಿರುವ ನಷ್ಟದ ಪ್ರಮಾಣವನ್ನ ನೋಡ್ತಾ ಹೋದ್ರೆ ಅದು ಕೆಲವೊಂದಿಷ್ಟು ರಾಜ್ಯಗಳ ಬಜೆಟ್ ಅನ್ನೋದು ನಾವು ಗಮನಿಸಬೇಕಾದ ಸಂಗತಿ. ನಿನ್ನೆಯಷ್ಟೇ ಬಿಹಾರದ ರೈಲ್ವೆ ಇಲಾಖೆ ಹೊರಡಿಸಿರುವ ನಷ್ಟದ ಪ್ರಮಾಣವನ್ನ ಗಮನಿಸ್ತಾ ಹೋದ್ರೆ ಕೇವಲ ರೈಲ್ವೆ ಇಲಾಖೆಯ ಸ್ವತ್ತುಗಳನ್ನೇ ನಾಶಪಡಿಸಿ ಈ ಪ್ರತಿಭಟನೆಕಾರರು ನಷ್ಟ ಉಂಟಾಗುವಂತೆ ಮಾಡಿದ್ದಾರೆ. ಅಷ್ಟಕ್ಕೂ ಅಗ್ನಿಪತ್ತನ್ನ ವಿರೋಧಿಸಿ ನಡೆಸುತ್ತಿರುವ ಹೋರಾಟದಲ್ಲಿ ಇವರಿಗೆ ಆಸ್ತಿಪಾಸ್ತಿಗಳನ್ನು ನಾಶ ಮಾಡುವ ಅಗತ್ಯವಾದರೂ ಏನಿತ್ತು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತೆ. ಪ್ರತಿಭಟನೆಗೆ ಅಂತ ಹೇಳಿದವರು, ಅದರಲ್ಲೂ ಭಾರತೀಯ ಸೈನ್ಯ ಅಂತ ಸೇರಿಕೊಳ್ಳೋದಕ್ಕೆ ಹೋಗೋದ್ರು ಬೆಂಕಿ ಹಚ್ಚಿ ಅಲ್ಲಿ ಹೊಸತನವನ್ನು ಜೊತೆಗೆ ನ್ಯೂಸೆನ್ಸ್ ಅಂತ ಏನು ಕರಿತೀವೋ ಅದನ್ನು ಕ್ರಿಯೇಟ್ ಮಾಡುವ ಅಗತ್ಯ ಇತ್ತ ಅನ್ನುವಂಥದ್ದು ಸಾಮಾನ್ಯನಿಗೂ ಅರ್ಥವಾಗಬೇಕಾದಂಥ ಪ್ರಶ್ನೆ. ಇದರೆಡೆಯಲ್ಲಿ ಇತ್ತೀಚೆಗಷ್ಟೇ ಒಬ್ಬರು ವಿದೇಶಿ ಮಹಿಳೆ ಇಡಿ ವಿಚಾರಣೆಗೆ ಅಂಥೇಳಿ ಕರೆದಾಗ ಅನಾರೋಗ್ಯದ ನೆಪ ಹೇಳಿ ಆಸ್ಪತ್ರೆ ಸೇರಿಕೊಂಡಿದ್ದವರು ಈ ಸ್ಕೀಮನ್ನೆಲ್ಲ ಓದಿ ಅವರಿಗೆ ಆರೋಗ್ಯ ಸುಧಾರಿಸಿತ್ತು ಅಂತ ಕಾಣುತ್ತೆ. ಈ ಸ್ಕೀಮನ್ನೆಲ್ಲ ಓದಿ ಇದರೊಳಗೆ ಏನಿದೆ ಅಂಥೇಳಿ ಅರ್ಥೈಸಿಕೊಂಡು ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಈ ಪ್ರತಿಭಟನೆಕಾರರಿಗೆ ಬೆಂಬಲವನ್ನು ಸೂಚಿಸುವ ಕೆಲಸವನ್ನು ಮಾಡಿದರು. ಒಟ್ಟಾರೆಯಾಗಿ ದೇಶದಲ್ಲಿ ನಾವು ಈ ಸರ್ಕಾರ ಬಂದ ನಂತರ ತೆರಿಗೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳುತ್ತಿರುವಂಥ ಒಂದು ವರ್ಗಕ್ಕೆ ಹೇಳಬೇಕಾಗಿದ್ದಿಷ್ಟೇ, ನೀವು ಪ್ರತಿ ಸಾರಿಯೂ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳು ಬಂದಾಗಲೂ ಹೀಗೆ ವಿರೋಧಿಸಿಕೊಂಡು ಹೀಗೆ ಸರ್ಕಾರಿ ಆಸ್ತಿಪಾಸ್ತಿಗಳನ್ನು ನಾಶ ಮಾಡಿಕೊಂಡಿದ್ದರೆ ತೆರಿಗೆ ಹಣ ಕಡಿಮೆ ಆಗಬೇಕು ಜಾಸ್ತಿ ಆಗಬೇಕು ನೀವೇ ಆಲೋಚನೆ ಮಾಡಬೇಕು. 200 ಕೋಟಿ ಅಂತ ಹೇಳಿದ್ರೆ ಸಾಮಾನ್ಯವಾದ ಮೊತ್ತ ಅಲ್ಲ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿತ್ತು. ಕರ್ನಾಟಕದ ಒಂದು ವರ್ಷದ ಬಜೆಟ್ 3000 ಕೋಟಿ. ಈ 3000 ಕೋಟಿ 7 ರಾಜ್ಯಗಳ ಲೆಕ್ಕಾಚಾರದಲ್ಲಿ ಸರಿ ಹೊಂದಬಹುದೇನೋ. ಇದರ ಜೊತೆಗೆ ಅದಕ್ಕೆ ನಿಯೋಜಿಸಲ್ಪಡುವಂಥ ಪೊಲೀಸು, ವಾಹನಗಳು, ಪ್ರಯಾಣಿಕರು, ಟಿಕೆಟನ್ನು ರದ್ದು ಮಾಡಿರುವಂಥ ಪ್ರಯಾಣಿಕರು ಮತ್ತು ಇತರ ನಾಗರಿಕರಿಗಾಗಿರುವ ಸಮಸ್ಯೆಗಳು, ಅಲ್ಲಿರುವ ಇತರ ಸರ್ಕಾರಿ ಆಸ್ತಿಪಾಸ್ತಿಗಳು, ಅಂಗಡಿ ಮುಗ್ಗಟ್ಟುಗಳು ಎಲ್ಲವುಗಳನ್ನು ಬಂದ್ ಮಾಡಲೇಬೇಕಾಗತ್ತೆ. ಆ ಏರಿಯಾ ಸರಿ ಹೋಗಬೇಕಂತ ಹೇಳಿದ್ರೆ, ಆ ಏರಿಯಾದಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೀಬೇಕು ಅಂತ ಹೇಳಿದ್ರೆ ಕಡಿಮೆ ಅಂದ್ರೂ 4-5 ತಿಂಗಳುಗಳೇ ಹಿಡಿಯಬಹುದೇನು. ಅಲ್ಲಿವರೆಗೆ ಇವತ್ತು ಪ್ರತಿಭಟನೆಕಾರರು ನಾಶ ಮಾಡಿ ಹೋಗಿದ್ದಾರೆ ಅಂಥೇಳಿ ನಾವಿಲ್ಲಿ ನೋಡಲೇಬೇಕಾಗಿತ್ತು. ಅಷ್ಟಕ್ಕೂ ಅಗ್ನಿಪತ್ತು ಅಂತ ಹೇಳಿದ್ರೆ ಅನೇಕರಿಗೆ ಇವತ್ತು ಆರ್ಮಿ ಅಲ್ಲ ಅನ್ನೋ ರೀತಿಯಲ್ಲೇ ವರ್ತಿಸ್ತಾ ಇದ್ದಾರೆ. ಅನೇಕರಿಗೆ ಅಗ್ನಿಪತ್ ಅನ್ನುವಂಥದ್ದು ಕೂಡ ಒಂದು ಆರ್ಮಿಯ ಒಂದು ಭಾಗ ಅನ್ನುವಂಥದ್ದೇ ಅರ್ಥವಾಗುವುದಕ್ಕೂ ಕಷ್ಟವಾಗ್ತಾ ಇರೋದು ವಿಪರ್ಯಾಸವೇ ಸರಿ. ಟೋಟಲ್ಲಾಗಿ ಈ ಒಂದು ಯೋಜನೆಯನ್ನು ವಿರೋಧಿಸಬೇಕು ಅಂಥೇಳಿ ಅಜೆಂಡಾ ಒಂದು ರೂಪುಗೊಂಡಿದ್ದಂತೂ ಸುಳ್ಳಲ್ಲ. ನಾನು ನಿಮಗೊಂದು ದೃಶ್ಯವನ್ನು ತೋರಿಸೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. छात्र का मांग यही है कि वापस लीजिए जो आपने लिया है. क्या वापस लेने के लिए? क्या लिया जाए वापस? कानून बात पर वापस लीजिए. कौन सा कानून? इधर आइए. ಇದರ ಹಿಂದೆ ಇರುವಂಥ ಒಂದೊಂದೇ ಆಡಿಯೋಗಳು ಈಗಷ್ಟೇ ಬಹಿರಂಗಗೊಳ್ತಾ ಇದೆ. ಇನ್ನಷ್ಟು ಪುರಾವೆಗಳು ಸದ್ಯದಲ್ಲೇ ಸಿಗಲಿದೆ. ಟೋಟಲಾಗಿ ಹೇಳಬೇಕು ಅಂತ ಹೇಳಿದ್ರೆ ದೇಶದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದಾಗ ಇಂಥದ್ದೊಂದು ಸ್ಕೀಮ್ಗಳಲ್ಲೇ ಸಮಸ್ಯೆಯನ್ನು ತಂದಿಟ್ಕೊಳ್ಬೇಕು, ಜೊತೆಗೆ ಸೈನ್ಯಕ್ಕೆ ಸೇರಬೇಕು ಅಂತ ಹೇಳುವಂಥ ಯುವಕರಿಗೆ ಇರುವ ಒಂದು ಭಾಗ್ಯವನ್ನು ತೆಗೆದುಹಾಕಿ ಅವರಿಗೆ ಇದರ ಮೂಲಕವೂ ಹೋಗಲಾರದಂತೆ ಮಾಡಬೇಕು ಅನ್ನೋದೇ ಇವರ ಚಿಂತನೆಯಾಗಿರಬಹುದೇನೋ. ಅಥವಾ ನೆರೆಯ ಪಾಕಿಸ್ತಾನಕ್ಕೂ ಚೀನಕ್ಕೂ ಸಹಾಯ ಮಾಡುವ ಇಂಗಿತವೂ ಇರಬಹುದೇನೋ. ಆದರೆ ನಾವೆಲ್ಲರೂ ದೇಶಭಕ್ತರು, ಮಾಡಬೇಕಾಗಿದ್ದಿಷ್ಟೆ. ಕೇಂದ್ರ ಸರ್ಕಾರದ ಜೊತೆಗೆ ನಾವು ನಿಲ್ಲಬೇಕಾಗಿತ್ತು, ಜೊತೆಗೆ ನಾವು ಅಗ್ನಿಪಥನ್ನು ಬೆಂಬಲಿಸಬೇಕಾಗಿತ್ತು.